ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತು ನಾನು ಬೆಳಗ್ಗೆ ಉಲೋಗನ ಸ್ಟಾರ್ಟ್ ಮಾಡೀನಿ. ಇವತ್ತು ಗುರುವಾರ ರಾತ್ರಿ. ನಿನ್ನೆ ನಾನು ದೋಸೆ ಎಲ್ಲ ರೆಡಿ ಮಾಡಿದ್ದಲ್ವ, ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿದ್ದೆ ಅಲ್ವಾ. ಇವಾಗ ನಾನು ನಿನ್ನೆ ಕಡಲೆಕಾಳು ಸಾರು ಇತ್ತಲ್ವ, ಅದಕ್ಕೆ ಇವತ್ತು ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿ ಮಾಡಿ ಕಡಲೆಕಾಳು ಸಾರಿಗೆ, ಕಡಲೆಕಾಳು ಸಾರು ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಕಡಲೆಕಾಳು ಸಾರು ಇವತ್ತು ದೋಸೆ ಜೊತೆಗೆ ಮತ್ತು ಚಟ್ನಿ. ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿಲ್ಲ, ಕಡಲೆಕಾಳು ಸಾರು ಇತ್ತಲ್ವ, ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಿಲ್ಲ ನಾನು. ಮತ್ತು ನಾನು ದೋಸೆ ಹಿಟ್ಟನ್ನು ಒಂದೇ ಸಲ ಹಾಕಿ ಕಲಸ್ಕೊಳ್ಳಲ್ಲ, ಅದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ನಾನು ಮಿಕ್ಸ್ ಮಾಡೋದಿಲ್ಲ. ನನಗೆ ಎಷ್ಟು ಬೇಕಷ್ಟು ನಾನು ದೋಸೆ ಹಾಕಬೇಕಾದ್ರೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿನ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಲ್ಲ ಅಂದರೆ ಹುಳಿ ಬಂದುಬಿಡುತ್ತೆ, ಉಪ್ಪು ಹಾಕಿಟ್ಟರೆ ಹುಳಿ ಬರುತ್ತೆ. ಹಾಗಾಗಿ ಇವಾಗ ಟಿಫನ್ ಎಲ್ಲ ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು, ಸ್ನಾನ ಆಗಿ ಪೂಜೆ ಆಗಿ ಟಿಫನ್ ಆಗಿ ಎಲ್ಲ ಮುಗೀತು. ಅಡುಗೆ ಮನೆಗೆ ಟಿಫನ್ ಆದಮೇಲೆ ಸ್ವಲ್ಪ ಪಾತ್ರೆ ಇದ್ದು ಅವು ಕೂಡ ತೊಳೆದು ಇವಾಗ ನಾನಿಲ್ಲಿ ಇದಕ್ಕೆ ದಿವನ್ ಕಟ್ಗೆ ಕವರನ್ನು ಹಾಕ್ತಾಯಿದ್ದೀನಿ. ನಿನ್ನೆ ತೊಳಿಲಿಕ್ಕೆ ಅಂತ ತೆಗೆದಿದ್ದೆ, ಇವಾಗ ಹಾಕ್ತಾಯಿದ್ದೀನಿ ಅದನ್ನ. ನಾನು 15 ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ. ಏನಾದರೂ ತುಂಬ ಇದು ಸ್ವಲ್ಪ ಪ್ಲೈನ್ ಇದೆ ಅಲ್ವಾ, ಸ್ವಲ್ಪ ಬೇಗ ಗಲೀಜಾಗಿರೋ ಥರ ಕಾಣುತ್ತೆ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಬೇಗ ತೆಗಿತೀನಿ. ಇನ್ನೊಂದು ಇದೆಯಲ್ವಾ, ಅದನ್ನು ನಾನು 15 ದಿನಕ್ಕೊಂದ್ಸಲ ತೆಗಿತೀನಿ. ನಮ್ಮನೆಯಲ್ಲಿ ಮಂಚ ಹಾಕೋದಿಲ್ಲ ಅಲ್ವಾ, ಇದನ್ನು ದಿವನ್ ಕಟ್ ಥರ ಮಾಡಿಸಿದ್ವಿ. ನಾವು ದಿವನ್ ಕಟ್ ಮಾಡಂತಂದರೆ ಅವರು ಸಿಂಗಲ್ ಬೆಡ್ ಮಂಚದ ಥರ ಮಾಡಿಕೊಟ್ಟಿದ್ದಾರೆ. ಅಂದರೆ ನಮ್ಮನೆಯಲ್ಲಿ ಮಂಚ ಹಾಕಲ್ಲ, ಯಾಕಂದರೆ ನಮ್ಮದು ನಮ್ಮೂರಲ್ಲಿ ಕೊಟ್ಟೂರೇಶ್ವರ ಇರೋದ್ರಿಂದ ಕೊಟ್ಟೂರೇಶ್ವರ ಸ್ವಾಮಿ ನಾನು ಒಂದು ಸಲ ತೋರಿಸಿದ್ದೆ ನಿಮಗೆ, ಅದು ಮಂಚದಲ್ಲೇ ಇರೋದು ದೇವರು. ನಮ್ಮ ಕೊಟ್ಟೂರೇಶ್ವರ ಮಂಚದಲ್ಲೇ ಇರೋದು, ಹಾಗಾಗಿ ಅಂದರೆ ಹಾಸಿಗೆ ಮೇಲೇ ಇರೋದು. ಹಾಗಾಗಿ ನಮ್ಮೂರಲ್ಲಿ ತುಂಬ ಕೆಲವೊಂದು ಮನೆಯಲ್ಲಿ ಈ ಥರ ಮಂಚ ಹಾಕೋದಿಲ್ಲ. ನಮ್ಮನೆಯಲ್ಲಿ ನಮ್ಮ ಅವರು ಕೂಡ ಮಂಚ ಹಾಕ್ತಿರ್ಲಿಲ್ಲಂತೆ, ಮಂಚ ಆಗಲಿ ಹಾಸಿಗೆ ಆಗಲಿ ಹಾಕ್ತಿರ್ಲಿಲ್ಲಂತೆ, ಅವರು ಕೆಳಗಡೆ ಮಲಗ್ತಾಯಿದ್ರಂತೆ. ಇದು ಏನಕ್ಕೆ ಮಾಡಿಸಿದ್ದೀವಿ ಅಂತಂದರೆ, ಯಾರಾದರೂ ಏಜ್ ಆದವರು ಬಂದಿರ್ತಾರೆ ನೋಡಿ, ಅವ್ರಗಡೆ ಅವರಿಗೆ ಕೆಳಗಡೆ ಕೂರೋಕ್ಕಾಗಲ್ಲ, ಇದಳಕ್ಕಾಗಲ್ಲ, ಮತ್ತು ಕೆಳಗಡೆ ಮಲ್ಕೋಕ್ಕಾಗಲ್ಲ ನೋಡಿ, ಅಂಥವ್ರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾವೇ ಮಾಡಿಸಿದ್ವಿ. ಯಾರಾದರೂ ಏಜ್ ಆಗಿರೋ ಅಂಥವರು ಬಂದರೆ ಕೆಳಗಡೆ ಮಲಗೋಕ್ಕಾಗಲ್ಲ ಅಲ್ವಾ, ಅದಕ್ಕಾಗಿ ಇದನ್ನು ದಿವನ್ ಕಟ್ಟಿದ್ರೆ ಬಂದವರು ಮಲಗ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಇದನ್ನು ಮಾಡಿಸಿದ್ವಿ. ಹಾಗೆ ಒಲೆ ಮೇಲೆ ಸಾರು ಇಟ್ಟಿದ್ದೆ, ಹಾಗೆ ಸಾರು ಕುದಿಕೆ ಕಡಲೆಕಾಳು ಸಾರಲ್ವಾ, ಅದು ಬಿಸಿ ಮಾಡಿಲ್ಲ ಅಂದರೆ ಹಳಸ್ಬಿಡುತ್ತೆ, ಹಾಗಾಗಿ ಒಲೆ ಮೇಲೆ ಸಾರಿಟ್ಟಿದ್ದೆ. ಸಾರಿಟ್ಟು ಇವಾಗ ನಾನು ನಿನ್ನೆ ಬಟ್ಟೆ ತೊಳೆಯಕ್ಕೆ ಹಾಕಿದ್ದೆ ಅಲ್ವಾ, ಇವಾಗ ಅದನ್ನ ಮಡಚಿಡ್ತಾ ಇದ್ದೀನಿ. ಈಗ ಆಗ್ತಾ ಇರ್ತವೆ ನನ್ನ ಕೆಲಸಗಳು, ಒಂದು ಅಡುಗೆ ಮನೆಗೆ ಒಂದ್ಸಲ ಹೋಗ್ತಾ ಇರ್ತೀನಿ, ಈ ಥರ ಕೆಲಸ ಇದ್ದರೆ ಕೆಲಸನ ಮಾಡ್ಕೊಳ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಬಟ್ಟೆಗಳನ್ನೆಲ್ಲ ನಾನಿಲ್ಲಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕೋದಲ್ವಾ, ತುಂಬ ಹೊತ್ತೇನು ಒಣಗಂಗಿರಲ್ಲ, ಅದು ಸ್ವಲ್ಪ ಬಿಸಿಲು ಬಿದ್ದರೆ ಸಾಕಲ್ವಾ. ನೆನ್ನೆ ತೊಳೆಯೋಕ್ಕಾಕಿದ್ದೆ, ಇವತ್ತು ಒಣಗಾಕಿದ್ದೆ ಅಲ್ವಾ, ನಿನ್ನೆ ಒಣಗಾಕಿದ್ದೆ, ಇವತ್ತು ಎತ್ಕೊಂಡ್ಬಂದು ಇವಾಗೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಫುಲ್ ಕೆಲಸ ಕೆಲಸ. ಗುರುವಾರ ಅಂತಂದರೆ ಗುರುವಾರ ಶುಕ್ರವಾರ ಅಂದರೆ ನಮ್ಮನೆಯಲ್ಲಿ ಸ್ವಲ್ಪ ಕೆಲಸ ಅಂದರೆ ಪೂಜೆ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ನೋಡಿ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನನಗಂತೂ ಮಟನ್ ಸಾರ್ದು ಟೇಸ್ಟೇ ಬರ್ತಾಯಿತ್ತು. ನಾವು ಈ ಥರ ಏನಾದರೂ ಸಾರು ಮಾಡಿದಾಗ ದೋಸೆ ಮಾಡ್ತೀನಿ, ದೋಸೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಇವಾಗ ಇಲ್ಲಿ ಅನ್ನಕ್ಕೂ ಇಟ್ಟಿದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಟಿಫನ್ ಆದಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು, ಟಿಫನ್ ಆದಮೇಲೆ ಸ್ವಲ್ಪನೇ ಪಾತ್ರೆ ಇರ್ತವೆ ಅಲ್ವಾ, ಹಾಗಾಗಿ ಆವಾಗಲೇ ತೊಳೆದು ಇಟ್ಬಿಡ್ತೀನಿ. ಇವಾಗ ನಾನಿಲ್ಲಿ ಸಂತೆಗೆ ಹೋಗಬೇಕು, ಇವತ್ತು ಗುರುವಾರ ಅಲ್ವಾ, ನಮ್ಮೂರಲ್ಲಿ ಸಂತೆ, ಹಾಗಾಗಿ ರೆಡಿಯಾಗಿದ್ದೀನಿ. ಇವಾಗ ಇವಾಗ ನಮ್ಮನೆಯವರಿಗೆ ದೋಸೆ ಹಾಕ್ಕೊಟ್ಟು ನಾನು ಊಟ ಮಾಡಿ, ಇವಾಗ ನಮ್ಮನೆಯಲ್ಲಿ ಏನಾದರೂ ಈ ಥರ ದೋಸೆ ಮಾಡಿದ್ರಂತೂ ನಾವು 3 ಟೈಮು ಇದನ್ನೇ ತಿಂತೀವಿ. ನನಗೂ ಇಷ್ಟ, ನಮ್ಮನೆಯವ್ರಿಗೂ ಇಷ್ಟ ದೋಸೆ, ಹಾಗಾಗಿ ಅನ್ನ ಸ್ವಲ್ಪ ಮಾಡಿದ್ದೀನಿ. ದೋಸೆ ತಿಂದರೆ ಅವರು ಕೂಡ ಅನ್ನ ತಿನ್ನಲ್ಲ, ನಾನೂ ಅನ್ನ ತಿನ್ನಲ್ಲ, ದೋಸೆ ಇದ್ದರೆ ಆಯಿತು ನಮ್ಮನೆಯಲ್ಲಿ. ಇವಾಗ ಅವ್ರಿಗೂ ಕೂಡ ದೋಸೆ ಹಾಕ್ಕೊಡ್ತು, ನಾನು ಹೇಳ್ದೆ ಅಲ್ವಾ ಅವಾಗಲೇ. ನಾನು ಒಂದೇ ಸಲ ಹಿಟ್ಟಿಗೆ ಉಪ್ಪನ್ನು ಹಾಕಿಡಲ್ಲ, ಉಪ್ಪು ಹಾಕಿಟ್ಟರೆ ಹುಳಿ ಬರುತ್ತೆ. ಅವಾಗ ನನಗೆ ಎಷ್ಟು ಬೇಕಷ್ಟು, ನಾವು ಅವಾಗ ದೋಸೆ ಮಾಡಬೇಕಾದ್ರೆ ನಮಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಎರಡನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ದೋಸೆನ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈ ಸಲ ದೋಸೆ, ತುಂಬ ಚೆನ್ನಾಗಿ ಬಂದಿದ್ದು.
ಇವಾಗ ಸಂತೆಗೆ ಹೋಗಬೇಕು. ಬೆಳ್ಳುಳ್ಳಿ ಇರಲಿಲ್ಲ, ಬೆಳ್ಳುಳ್ಳಿ ಖಾಲಿ ಆಗಿದ್ದು, ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ತರಕಾರಿಗಳು ಬೇಕಿತ್ತು. ಹಾಗಾಗಿ ಮತ್ತು ಒಣಮೆಣಸಿನ್ಕಾಯಿ ಬೇಕಿತ್ತು, ಒಣಮೆಣಸಿನ್ಕಾಯಿ ಅಂತೂ ಖಾಲಿ ಆಗಿತ್ತು. ಮತ್ತು ಅದಕ್ಕಾಗಿ ಒಣಮೆಣಸಿನ್ಕಾಯಿ ತರಬೇಕಂದ್ರೆ ಸಂತೆಗೆ ಹೋಗಬೇಕು. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ತರಬೇಕಂತ ಅಂದರೆ, ಬೆಳ್ಳುಳ್ಳಿ ಗೊತ್ತೇ ಇದೆಯಲ್ಲ, ಇವಾಗ 100 ರೂಪಾಯಿ ಕಾಲು ಕೆಜಿ ಆಗಿಬಿಟ್ಟಿದೆ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಯಾವ ಥರ ಇದೆ ಕಮೆಂಟ್ ಮಾಡಿ, ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆ ರೇಟು? ನಮ್ಮೂರಲ್ಲಂತೂ 1/2 ಕೆಜಿ 100 ರೂಪಾಯಿ ಆಗಿದೆ. ಅಂದರೆ ಜವಾರಿ ಬೆಳ್ಳುಳ್ಳಿ ಬರುತ್ತೆ ನೋಡಿ, ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ, ಅದು ತುಂಬ ಟೇಸ್ಟ್ ಇರುತ್ತೆ ಜವಾರಿ ಬೆಳ್ಳುಳ್ಳಿ, ಅದು 100 ರೂಪಾಯಿ ನೋಡಿ. ಇವಾಗ ದೋಸೆ ಹಾಕ್ಕೊಡ್ತೀನಿ, ತುಂಬ ತೆಳು, ಫುಲ್ ಪೂರ್ತಿ ತೆಳು ಹಾಕಿದ್ದೀನಿ ದೋಸೆ. ಅವ್ರಿಗೆ ಇಷ್ಟ, ನಮ್ಮನೆಯವರಿಗೆ ತೆಳು ಇದ್ದರೆ ಇಷ್ಟ, ನನಗೂ ಕೂಡ ತೆಳು ಇದ್ದರೆ ಇಷ್ಟ. ಮತ್ತು ಅದೇ ಕಡಲೆಕಾಳು ಸಾರು ಇದೆ, ಕಡಲೆಕಾಳು ಸಾರು ಮತ್ತು ತುಂಬ ಚೆನ್ನಾಗಾಗುತ್ತೆ ದೋಸೆಗೆ ಟೇಸ್ಟ್ ಕಡಲೆಕಾಳು ಸಾರು. ಮತ್ತು ಈ ಥರ ಸೊಪ್ಪಿನ ಸಾರು ತುಂಬ ಚೆನ್ನಾಗಾಗುತ್ತೆ, ಅದರಲ್ಲೂ ಮಟನ್ ಸಾರು ಅಂತೂ ದೋಸೆಗೆ ಅಂತೂ ತುಂಬ ಟೇಸ್ಟಿ ಆಗುತ್ತೆ. ಅದರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೆ, ಬೆಳಗ್ಗೆನೇ ಮಾಡಿದ್ದೆ ಅಲ್ವಾ, ಅದೇ ಇದೆ. ಮತ್ತು ಅನ್ನನೂ ಸ್ವಲ್ಪ ಊಟ ಮಾಡ್ತಾರೆ ದೋಸೆ, ದೋಸೆ ತಿಂದರೆ. ನಾನು ಇದ್ರ ಜೊತೆಗೆ ಎಣ್ಣೆ ಹಾಕಲ್ಲ ದೋಸೆಗೆ, ತುಪ್ಪನೇ ಹಾಕ್ತೀನಿ. ಎಣ್ಣೆ ಹಾಕಬಾರ್ದು ಜಾಸ್ತಿ, ಎಣ್ಣೆ ತಿನ್ನಬಾರ್ದಲ್ವ, ಹಾಗಾಗಿ ನಾನಿಲ್ಲಿ ಈ ಥರ ದೋಸೆಗಳಿಗೆಲ್ಲ ತುಪ್ಪನೇ ಹಾಕಿರ್ತೀನಿ. ಇವಾಗ ಅವ್ರಿಗೆ ಕೊಟ್ಟಿದ್ದಾಯಿತು, ಇವಾಗ ನಾನು ಹಾಕ್ಕೊಂಡು ನಾನು ತಿಂದು ಇವಾಗ ಸಂತೆಗೆ ಹೋಗಬೇಕು. ಬೆಳಗ್ಗೆಯಿಂದ ಅಂತೂ ಪೂರ್ತಿ ಕೆಲಸ ಇವತ್ತು. ಬೆಳಗ್ಗೆ ಎದ್ದು ಕಸ ಗುಡಿಸಿ, ಹೊರಗಡೆ ಎಲ್ಲ ಕಸ ಗುಡಿಸಿ, ನೀರು ಹಾಕಿ, ನೆಲ ಒರೆಸಿ, ಎಷ್ಟು ಕೆಲಸ ಇವತ್ತಂತೂ ಪೂರ್ತಿ ಕೆಲಸ ಇವತ್ತು. ಮತ್ತು ಹಂಗಾಗಿ ಸಂತೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿದ್ದೀನಿ. ರೆಡಿಯಾಗಿ ಇವಾಗ ನಾನು ದೋಸೆ ಅವರಿಗೂ ದೋಸೆ ಹಾಕ್ಕೊಟ್ಟು ನಾನು ದೋಸೆ ಹಾಕ್ಕೊಂಡು ತಿಂದು ಇವಾಗ ಹೋಗಬೇಕು. ತುಂಬ ದಿನ ಆದಮೇಲೆ ಸಂತೆಗೆ ಹೋಗ್ತಾಯಿದ್ದೀನಿ. ತುಂಬ ದಿನ ಅಂದರೆ ತುಂಬ ದಿನವೇ ಆಗೋಯಿತು ಸಂತೆಗೆ ಹೋಗಿರಲಿಲ್ಲ. ನಾನು ಇಲ್ಲೇ ಮನೆ ಹತ್ರನೇ ಸಿಗುತ್ತೆ ಅಲ್ಲ, ಫ್ರೆಶ್ ಆಗಿ ಅವತ್ತಿಂದ ಅವತ್ತಿಂದ ಏನು ಬೇಕು, ನಾಳೆಗೆ ಏನು ಬೇಕು ಅಂತದನ್ನು ಇವತ್ತೇ ಹೋಗಿ ತೊಗೊಂಡು ಬರ್ತಿದ್ದೆ. ನೋಡಿ ಫೈನಲಿ ಸಂತೆಗೆ ಬಂದೀನಿ. ಇಲ್ಲೂ ನಾನು ಸ್ವಲ್ಪ ಶೇರ್ ಮಾಡೀನಿ, ಜಾಸ್ತಿ ನಾನು ಶೇರ್ ಮಾಡಿಲ್ಲ. ತುಂಬ ದಿನ ಆಗಿತ್ತು ಸಂತೆಗೆ ಬಂದು. ನನಗೆ ಅದೇ ಹೇಳಿದ್ನಲ್ವ, ಹೊಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಈ ಥರ ಮೇನ್ ಮೇನು ಬೇಕಿತ್ತು, ಹಾಗಾಗಿ ಹೋಗಿದ್ದೆ ಇವತ್ತು. ಬಂದು ಸಂತೆ ಮುಗಿಸ್ಕೊಂಡು ಬಂದು ಬಿಸಿಲಿತ್ತಲ್ವ, ಸ್ವಲ್ಪ ಸುಸ್ತು ಥರ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಪೂಜೆ ಮಾಡ್ತಾಯಿನಿ, ಸಂಜೆ ಪೂಜೆ. ಬೆಳಗ್ಗೆ ನಾನು ತೋರ್ಸೋಕ್ಕಾಗಿಲ್ಲ, ಪೂಜೆ ನಮ್ಮನೆಯವರೇ ಮಾಡ್ತಾರೆ ಬೆಳಗ್ಗೆ ಟೈಮು. ಒಂದೊಂದ್ಸಲಿ ನಾನು ಮಾಡ್ತೀನಿ, ಬೇಗ ಆದರೆ ನಾನು ಮಾಡ್ತೀನಿ. ಒಂದೊಂದ್ಸಲಿ ಅವರೆಲ್ಲಾದರೂ ಊರಿಗೆ ಹೋಗೋದಿತ್ತಂದರೆ ಅವ್ರು ಪೂಜೆ ಮಾಡ್ತಾರೆ, ಇವಾಗ ನಾನು ಪೂಜೆ ಮಾಡ್ತೀನಿ. ಸಂಜೆ ಟೈಮ್ ಅಂತ ನನ್ನದೇ ಇರುತ್ತೆ ಪೂಜೆ. ನಮ್ಮನೆಯಲ್ಲಿ ಯಾವಾಗಲೂ ದೀಪದ ಎಣ್ಣೆ, ದೀಪಮ್ ಆಯಿಲನ್ನೇ ನಾವು ಯೂಸ್ ಮಾಡೋದು. ತುಂಬ ದಿನ ಆಯಿತು ಆವಾಗಲೇ ದೀಪಮ್ ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ನಾನು ಅದು ದೀಪಮ್ ಆಯಿಲ್ ಜೊತೆ ಸ್ವಲ್ಪ ಜವಾದಿ ಪೌಡರ್ ಅಂತ ಬರುತ್ತೆ, ಅದನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ನಾವು ದೀಪ ಹಚ್ಚುವಾಗ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ಟಿವಿ ಸೌಂಡ್ ಇತ್ತು ಹಾಗಾಗಿ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಪೂಜೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅಲ್ಲ, ಸಮಾಧಾನ, ಮನಸ್ಸಿಗೆ ನೆಮ್ಮದಿ. ಅದರಲ್ಲೂ ನಮ್ಮನೆಯಲ್ಲಿ ಸೋಮವಾರ, ಗುರುವಾರ, ಶುಕ್ರವಾರ ಅಂತಂದರೆ ಸ್ವಲ್ಪ ಸ್ಪೆಷಲ್ ಪೂಜೆನೇ ಇರುತ್ತೆ. ಸ್ವಲ್ಪ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಲೋಬನ ಎಲ್ಲ ಹಾಕೋದು. ಲೋಬನ ಅಂತೂ ಡೈಲಿ ಹಾಕ್ತೀವಿ. ಈ ಥರ ಈಗ ನೋಡ್ತಾ ಇದ್ದೀರಲ್ಲ, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸಂಜೆ ಲೋಬನ ಹಾಕ್ತಾಯಿದ್ದೀನಿ. ಈಗ ನಮ್ಮನೆಯವರು ಬಟ್ಲು ಲೋಬನ ಬರುತ್ತೆ ನೋಡಿ, ಅದು ತಂದಿಟ್ಬಿಟ್ಟಿದ್ದಾರೆ, ಅದನ್ನು ಡೈಲಿ ಹಚ್ತೀವಿ. ಇವತ್ತು ನಾನು ಕೆಂಡ ಹಾಕ್ತಾಯಿದ್ದೀನಿ. ಸೋಮವಾರದ ದಿನ, ಶುಕ್ರವಾರದ ದಿನ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಥರ ಕೆಂಡ ಹಾಕಿ ನಾವು ಸಾಂಬ್ರಾಣಿ ಪುಡಿ ಹಾಕ್ತೀವಿ ನೋಡಿ. ಅದಕ್ಕೆ ನಾನು ಬಿಳಿ ಸಾಸಿವೆ ಬರುತ್ತೆ ಅಲ್ಲ, ಬಿಳಿ ಸಾಸಿವೆ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಈಗ ನಾನು ಇಲ್ಲಿ ಒಂದು ಪಲಾವೆಲೆನ ಹಾಕ್ತಾಯಿದ್ದೀನಿ. ಈ ಥರ ಪಲಾವೆಲೆ ಬಿಳಿ ಸಾಸಿವೆ ಹಾಕೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ಹೇಳ್ತಾರೆ. ನೆಗೆಟಿವ್ ಎನರ್ಜಿ ಇರೋದಿಲ್ಲ ಸಾಸಿವೆ, ಅದು ಚಟಪಟ ಅಂತ ಸಿಡಿಯುತ್ತೆ ನೋಡಿ. ಅದು ಮನೆ ಪೂರ್ತಿ ಸಿಡಿಬೇಕಂತೆ, ಮನೆ ಪೂರ್ತಿ ಸಿಡಿದ್ರೆ ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ಹೇಳ್ತಾರೆ. ಹಾಗೆ ಸೊಳ್ಳೆಗಳಿದ್ದರೆ ಸೊಳ್ಳೆಗಳ ಕಡೆ ಇರೋದಿಲ್ಲ ಮನೆಯಲ್ಲಿ ಇಂಗ್ಲೋಬನ ಹಾಕೋದ್ರಿಂದ.
ನಮ್ಮ ಮನೆಯಲ್ಲಂತೂ ಅಮಾವಾಸ್ಯೆ ಹುಣ್ಣಿಮೆಲಂತೂ ಕಂಪಲ್ಸರಿ ಈ ಥರ ಹಾಕ್ತೀವಿ. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ನೀವು ಕೂಡ ಈ ಥರ ಹಾಕಿ, ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ. ನಾನಿದನ್ನು ತುಂಬ ದಿನದಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಮಾವಾಸ್ಯೆ ಹುಣ್ಣಿಮೆ ದಿನ ಮತ್ತು ಶುಕ್ರವಾರ ದಿನ, ಅದರಲ್ಲೂ ಲಕ್ಷ್ಮಿಗೆ ತುಂಬ ಇಷ್ಟ ಈ ಥರ ಲೋಬನ ಹಾಕೋದು, ಕರ್ಪೂರ ಹಚ್ಚೋದು. ಕರ್ಪೂರ ಹಚ್ಚಬೇಕಾದ್ರೆ ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿ ಹಚ್ಚಿ, ತುಂಬ ಒಳ್ಳೆಯದು. ನೋಡಿ ಇವಾಗ ಮನೆ ಪೂರ್ತಿ ಈ ಥರ ಹಿಡಿತಾ ಇದ್ದೀನಿ. ಮನೆ ಪೂರ್ತಿ ಈ ಥರ ಹಿಡಿದ್ರೆ ಅದು ಬಿಳಿ ಸಾಸಿವೆ ಸಿಡಿಯುತ್ತೆ ನೋಡಿ, ಅದು ಚಟಪಟ ಅಂತ ಸಿಡಿತಾ ಇರುತ್ತೆ ಬಿಳಿ ಸಾಸಿವೆ. ಇದು ಪಲಾವ್ ಎಲೆ ಪೂರ್ತಿ ಸುಡಬೇಕು. ಪಲಾವ್ ಎಲೆ ಪೂರ್ತಿ ಸುಟ್ಟರೆ ಅದು ನೆಗೆಟಿವ್ ಎನರ್ಜಿ ಇರಲ್ಲ ಅಂತ ಹೇಳ್ತಾರೆ. ಪಲಾವ್ ಎಲೆನಲ್ಲಿ ತುಂಬ ಬೆನಿಫಿಟ್ ಇದೆ. ಅದು ಯಾವ ಥರ ಸುಡುತ್ತೆ ನೋಡಿ, ಆ ಥರ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ. ನೀವು ಮಾಡಿ ನೋಡಿ ಈ ಥರ ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ, ಶುಕ್ರವಾರದ ದಿನ ಈ ಥರ ನೀವು ಮಾಡಿ ನೋಡಿ, ಮನೆಯಲ್ಲಿ ಒಳ್ಳೆಯದಾಗುತ್ತೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಈ ಥರ ಮನೆಯಲ್ಲಿ ಪೂಜೆ ಮಾಡಿ ಲೋಬನ ಹಾಕೋದ್ರಿಂದ. ಇವಾಗ ನಾನು ಸಂತೆಯಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಸಂಜೆ ಪೂಜೆ ಮಾಡಿ, ಇವಾಗ ತರಕಾರಿ ತಂದಿದ್ದೆ ಅಲ್ವಾ, ಅದನ್ನ ಎತ್ತಿಟ್ಟಿರಲಿಲ್ಲ, ಇವಾಗ ಎತ್ತಿಡ್ತಾ ಇದ್ದೀನಿ. ತುಂಬ ಟೈಮ್ ತೊಗೊಳುತ್ತೆ ಅಲ್ಲ, ಹಾಗಾಗಿ ಫಸ್ಟು ಪೂಜೆ ಮಾಡಿಬಿಡೋಣ. ಪೂಜೆ ಮುಗಿಸಿ ಆಮೇಲೆ ತರಕಾರಿ ಎಲ್ಲ ಎತ್ತಿಟ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ತರಕಾರಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ನೋಡಿ ಸಂತೆಗೆ ಹೋದರೆ ಇಷ್ಟೆಲ್ಲ ತರಕಾರಿ ತೊಗೊಬರ್ತೀನಿ. ಇಲ್ಲೇ ಮನೆ ಹತ್ರ ಆದರೆ ಏನು ಬೇಕೋ ಅದಷ್ಟೇ ತೊಗೊಂಬಂದಿರ್ತೀನಿ. ಸಂತೆಗೆ ಹೋದರೆ ಇದೆಲ್ಲ ನನಗೆ, ಅಂದರೆ ಮೇಯ್ನು ನನಗೆ ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಬೇಕಿತ್ತು. ಇವತ್ತಿಷ್ಟೆಲ್ಲ ತರಕಾರಿ ತಂದೀನಿ, ಇದು ಒಂದು ವಾರ ಪೂರ್ತಿ ಆಗುತ್ತೆ ತರಕಾರಿ. ಕ್ಯಾಪ್ಸಿಕಮ್ ಇನ್ನೂ ಒಂದು ವಾರ ಆಗಿ ಉಳಿಯುತ್ತೆ. ಕ್ಯಾಪ್ಸಿಕಮ್, ಬದನೆಕಾಯಿ, ವಾಂಗಿಬಾತಿಗೆ, ಮತ್ತು ಬೀನ್ಸು, ನನ್ನ ಫೇವ್ರೇಟ್ ಕಲ್ಲಂಗಡಿ ಹಣ್ಣು, ಮತ್ತು ಇವತ್ತು ಬಟಾಣಿ ಸಿಕ್ಕಿದ್ದು, ಹಸಿ ಬಟಾಣಿ ಸಿಕ್ಕಿದ್ದು, ಹಸಿ ಬಟಾಣಿ ತೊಗೊಂಡು ಬಂದೆ. ಮತ್ತು ಕ್ಯಾರೆಟು, ಬೀಟ್ರೋಟು, ಮತ್ತು ಆಲೂಗಡ್ಡೆ ಎಲ್ಲ ತೊಗೊಂಡು ಬಂದೆ. ಮತ್ತು ಸೊಪ್ಪನ್ನು ತೊಗೊಂಡು ಬಂದೆ. ಸೊಪ್ಪಂತೂ ತುಂಬ ಚೆನ್ನಾಗಿತ್ತು. ಏನು ಸಬ್ಬಸ್ಗಿ ಸೊಪ್ಪು, ನನ್ನ ಫೇವ್ರೆಟ್ ಸಬ್ಬಸ್ಗಿ ಸೊಪ್ಪು. ಮತ್ತು ಹಾಗಲಕಾಯಿ ತೊಗೊಂಡು ಬಂದೆ. ಇದು ಕ್ಯಾರೆಟು ಬೀಟ್ರೋಟು ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ತೊಗೊಂಡು ಬಂದಿದ್ದೀನಿ. ಮತ್ತು ಬೀನ್ಸು ಸಲಾಡು ಪಲ್ಯ ಈ ಥರ ಮಾಡೋದಕ್ಕೆ ತೊಗೊಂಡು ಬಂದಿದ್ದೀನಿ. ನನ್ನ ಡಯೆಟಲ್ಲಿ ಇವೆಲ್ಲ ಇರ್ತವೆ ನೋಡಿ, ಪ್ರತಿದಿನ ಒಂದೊಂದು ಇರ್ತವೆ. ಹಸಿ ಬಟಾಣಿ ಸಿಕ್ಕಿದ್ದು, ಹಸಿ ಬಟಾಣಿ ತುಂಬ ಚೆನ್ನಾಗಿದ್ದು, ಹಸಿ ಬಟಾಣಿ ತೊಗೊಂಡು ಬಂದೆ. ಮತ್ತು ಕ್ಯಾಪ್ಸಿಕಮ್ಮು ಅಷ್ಟೇ ಚೆನ್ನಾಗಿದ್ದು, ಹಂಗಾಗಿ ಕ್ಯಾಪ್ಸಿಕಮ್ ತೊಗೊಂಡು ಬಂದೆ, ಏನಾದರೂ ಪಲ್ಯಗಳಿಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಇದೇ ತುಂಬ ಟೈಮ್ ತೊಗೊಳುತ್ತೆ ಇದೆಲ್ಲ ತರಕಾರಿ ತಂದಮೇಲೆ ಜೋಡಿಸ್ಬೇಕು, ಯಾವ್ಯಾವುದು ಎಲ್ಲೆಲ್ಲಿ ಎತ್ತಿಡಬೇಕು ಅದೇ ತುಂಬ ಟೈಮ್ ತೊಗೊಳುತ್ತೆ ನೋಡಿ. ಈರುಳ್ಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ, ಸ್ವಲ್ಪ ಹಸಿದ್ದು ನಾಳೆ ಬಿಸಿಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಪುಟ್ಟಿಗಾಕಿ ಎತ್ತಿಡ್ತಾ ಇದ್ದೀನಿ. ಬೀಟ್ರೋಟ್ ತಿನ್ನೋದ್ರಿಂದ ಬೀಟ್ರೋಟ್ ತಿನ್ನೋದ್ರಿಂದ ನಮಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ, ಹಾಗಾಗಿ ನಾನು ಬೀಟ್ರೋಟನ್ನು ತೊಗೊಂಡು ಬಂದೆ. ಮತ್ತು ಹೇರ್ ಪ್ಯಾಕಿಗೂ ಬೇಕಿತ್ತು, ಹಾಗಾಗಿ ಹೇರ್ ಪ್ಯಾಕಿಗೂ ಆಗುತ್ತೆ ಅಂತಂದ್ಬಿಟ್ಟು ಬೀಟ್ರೋಟ್ ತೊಗೊಂಡು ಬಂದೆ. ಟೊಮೊಟೊ ಮತ್ತು ಸ್ವಲ್ಪ ಮಸಾಲಾ ಐಟಮ್ಸ್ ಬೇಕಿತ್ತು. ಏನು ಚಕ್ರ ಮೊಗ್ಗು ಎಲ್ಲ ಬರುತ್ತೆ ನೋಡಿ, ಚಕ್ರ ಮೊಗ್ಗು, ಮತ್ತು ಪಲಾವ್ ಎಲೆ, ಕಸೂರಿ ಮೇಥಿ ಇದೆಲ್ಲ ತೊಗೊಂಡು ಬಂದೆ. ಇದೆಲ್ಲ ಬೇಕಂದರೆ ನಾನು ಸಂತೆಗೆ ಹೋಗಬೇಕು, ತೊಗೊಂಡು ಬಂದಿದ್ದೆ ಅದೆಲ್ಲ ಖಾಲಿ ಆಗಿತ್ತಲ್ವ, ಹಾಗಾಗಿ ಮತ್ತೆ ಸಂತೆಲೇ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರ ಬಂದಿದ್ರಲ್ವ, ಸ್ವಲ್ಪ ಇತ್ತು ಬೀನ್ಸು ಮತ್ತು ಕ್ಯಾರೆಟ್ ಇತ್ತು, ಮತ್ತು ಈಗ ಅದ್ರ ಜೊತೆಗೇ ಎತ್ತಿಡ್ತಾ ಇದ್ದೀನಿ. ಇದು ಬಾಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಒಂದು ಅರ್ಧ ಕೆ ಜಿ ಅಷ್ಟು ಎತ್ತಿಡ್ಬೋದು, ನಾನು ಜಾಸ್ತಿ ಕಾಲು ಕೆ ಜಿನೇ ಎಲ್ಲ ತರೋದು, ನನಗೆ ಸಾಕಾಗುತ್ತೆ ಈ ಥರ ಬಾಕ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಯಾರಾದರೂ ತರಿಸ್ಕೊಳ್ಳಿದ್ರೆ ತರಿಸ್ಕೊಳ್ಳಿ. ಈ ಥರ ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ಬೋದು, ಈ ಥರ ಕವರ್ ಕಟ್ಟಿಡ್ಬೇಕು ಅನ್ನೋದಿರಲ್ಲ, ಏನಿಲ್ಲ ನೋಡಿ. ಹೀಗೆ ಎಲ್ಲ ತರಕಾರಿನೂ ಒಂದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ರೆ ಆಯಿತು. ಕ್ಯಾರೆಟ್ ಅಂತೂ ಈ ಥರ ಜ್ಯೂಸ್ ಮಾಡಿ ಕುಡಿತಾ ಇರ್ತೀನಿ. ಕ್ಯಾರೆಟ್ ಮತ್ತು ಇದು ಪಲ್ಯ ಮಾಡೋದಕ್ಕೆ, ಪಲಾವ್ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ ಕ್ಯಾರೆಟ್ ಮನೆಯಲ್ಲಿದ್ದರೆ. ಮತ್ತು ಹಾಗೆ ಹಸಿದು ತಿಂತಾ ಇರ್ತೀನಿ ಕ್ಯಾರೆಟು, ಹಾಗಾಗಿ ಯೂಸ್ ಆಗುತ್ತೆ. ಅರ್ಧ ಕೆ ಜಿ ತೊಗೊಂಡು ಬಂದೆ ಕ್ಯಾರೆಟನ್ನು. ಈ ಬಾಕ್ಸ್ ಇದೆಯಲ್ಲ, ಒಂದು ಅರ್ಧ ಕೆ ಜಿ ಅಷ್ಟು ಹಿಡಿಸುತ್ತೆ.
ಚೆನ್ನಾಗಿದೆ, ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಈ ಥರ ಕವರ್ಗಳನ್ನ ಕಟ್ಟಿ ಇಡೋದಕ್ಕಿಂತ ಈ ಥರ ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಯೂಸ್ ಆಗುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.